ओम शांति। मुरली का तारीख है 3/3/2021। मुरली दिनांक 3/3/2021। मीठे बच्चे, तुम सच्चे सच्चे सत्य बाप से सत्य कथा सुनकर नरसे नारायण बनते हो। तुम्हें 21 जन्म के लिए बेहद के बाप से वर्षा मिल जाता है। मधुर मक्कले, नीवु सत्य 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 तंदेयिंद सत्य कथेयन्नु केळि नरनिंद नारायण आगुत्तीरा। निमगे 21 जन्मकोस्कर बेहद्दिन तंदेयिंद आस्ति प्राप्ति आगुत्तदे। प्रश्न, बाप की किस आज्ञा को पालन करने वाले बच्चे ही पारस बुद्धि बनते हैं? प्रश्ने, परमात्म तंदेय याव वंदु आज्ञेयन्नु पालने माडुवंतह मक्कले पारस बुद्धियवरागुत्तारे। उत्तर, बाप की आज्ञा है। देह के सब संबंधों को भूलकर बाप को और राजाई को याद करो। उत्तर, तंदेय आज्ञेयागिदे। देहद एल्ला संबंधवन्नु मरेतु परमात्म तंदेयन्नु मत्तु राज्यवन्नु नेनपु माडि। यही सद्गति के लिए सद्गुरु की श्रीमत है। सद्गतिगोस्कर इदु सद्गुरुविन श्रीमत आगिदे। जो इस श्रीमत को पालन करते अर्थात देही अभिमानी बनते वही पारस बुद्धि बनते हैं। यारु ई श्रीमतवन्नु पालने माडुत्तारे अंदरे आत्म अभिमानी आगुत्तारे अवरे पारस बुद्धियवरागुत्तारे। गीत, आज अंधेरे में है हम इंसान, इंदु अंधकारदल्लिद्देवे नावु मानवरु। ओम शांति। या कलियुगी दुनिया है, इदु कलियुगी जगत आगिदे। सब अंधेरे में है, एल्लरू अंधकारदल्लि इद्दारे। यही भारत सोजरे में था, इदे भारत प्रकाशदल्लि इत्तु। जब या भारत स्वर्गता, यावाग भारत स्वर्ग आगित्तु आग भारतदल्लि प्रकाश इत्तु। यही भारतवासी जो अब अपने को हिंदू कहलाते है, या असल देवी देवताये थे। इदे भारतद निवासिगळु ಈಗ ತಮ್ಮನ್ನು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ। ಇವರು ನಿಜವಾಗಿಯೂ ದೇವಿ ದೇವತೆಗಳಾಗಿದ್ದರು। ಭಾರತವಾಸಿ ಸ್ವರ್ಗವಾಸಿತೆ ಭಾರತದ ನಿವಾಸಿಗಳು ಸ್ವರ್ಗವಾಸಿಗಳಾಗಿದ್ದರು। ಜಬ್ ಕೋಯಿ ಧರ್ಮ ನಹೀತ ಏಕ ಹಿ ಧರ್ಮತ, ಯಾವಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲವೋ ಆಗ ಒಂದೇ ಒಂದು ದೇವತಾ ಧರ್ಮ ಇತ್ತು। ಸ್ವರ್ಗ ವೈಕುಂಠ ಬೈಷ್ಟ್ ಹೆವನ್ ಯಾ ಸಬ್ ಭಾರತ್ ಕೆ ನಾಮತೆ। ಸ್ವರ್ಗ ವೈಕುಂಠ ಹೆವನ್ ಇದೆಲ್ಲವೂ ಕೂಡ ಭಾರತದ ಹೆಸರೇ ಆಗಿತ್ತು। ಭಾರತ್ ಪ್ರಾಚೀನ ಪವಿತ್ರ ಬಹುತ್ ಬಹುತ್ ಧನವಂತ, ಪ್ರಾಚೀನ ಭಾರತ ಬಹಳಷ್ಟು ಪವಿತ್ರ ಬಹಳಷ್ಟು ಧನವಂತ ದೇಶ ಆಗಿತ್ತು। ಅಭಿ ತೋ ಭಾರತ್ ಕಂಗಾಲ್ ಹೆ ಕ್ಯೂಂಕಿ ಅಬ್ ಕಲಿಯುಗ ಹೆ, ಈಗ ಭಾರತ ಕಂಗಾಲ್ ಆಗಿದೆ ಏಕೆಂದರೆ ಈಗ ಇದು ಕಲಿಯುಗ ಆಗಿದೆ। ಮಾ ಸತ್ಯುಕ್ತ, ಮೊದಲು ಸತ್ಯುಗ ಇತ್ತು। ತುಮ್ ಸಬ್ ಭಾರತ್ ವಾಸಿ ಹೋ, ನೀವೆಲ್ಲರೂ ಭಾರತದ ನಿವಾಸಿಗಳೇ ಆಗಿದ್ದೀರಾ। ತುಮ್ ಜಾನ್ತೆ ಹೋ ಹಮ್ ಅಂಧಿಯಾರೆ ಮೇ ಹೆ, ಜಬ್ ಸ್ವರ್ಗ ಮೇ ತೆ ತೋ ಸೋಜರೆ ಮೇ ತೆ। ಈಗ ನಿಮಗೆ ಗೊತ್ತಿದೆ, ಈಗ ನಾವು ಅಂಧಕಾರದಲ್ಲಿ ಇದ್ದೇವೆ। ಯಾವಾಗ ಸ್ವರ್ಗದಲ್ಲಿ ಇದ್ದೇವೋ ಆಗ ನಾವು ಪ್ರಕಾಶದಲ್ಲಿ ಇದ್ದೇವು। ಸ್ವರ್ಗಕ್ಕೆ ರಾಜರಾಜೇಶ್ವರ ರಾಜರಾಜೇಶ್ವರಿ ಲಕ್ಷ್ಮೀ ನಾರಾಯಣ ತೆ, ಸ್ವರ್ಗದ ರಾಜರಾಜೇಶ್ವರ ರಾಜರಾಜೇಶ್ವರಿ ಲಕ್ಷ್ಮೀ ನಾರಾಯಣ ಆಗಿದ್ದರು। ಉನ್ಕೋ ಸುಖದಾಮ್ ಕಹ ಜಾತಾ ಹೆ, ಅದಕ್ಕೆ ಸುಖದ ಜಗತ್ತು ಎಂದು ಕರೆಯಲಾಗುತ್ತದೆ। ನಯೇ ನಯೇ ಆತೆ ಹೆ ತೋ ಬಾಫಿರ್ ಸಂಜಾತೆ ಹೆ, ಹೊಸ ಹೊಸ ಮಕ್ಕಳು ಬಂದಾಗ ತಂದೆ ಪುನಃ ಅದೇ ಜ್ಞಾನದ ಮಾತನ್ನು ತಿಳಿಸುತ್ತಾರೆ। ಬಾಪ್ ಸೇಹಿ ತುಮ್ಕು ಸ್ವರ್ಗ ಕಾ ವರ್ಷಾ ಲೇನಾ ಹೆ, ಪರಮಾತ್ಮ ತಂದೆಯಿಂದ ನೀವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಬೇಕು। ಜಿಸ್ಕು ಜೀವನ್ ಮುಕ್ತಿ ಕಹ ಜಾತಾ ಹೆ, ಅದಕ್ಕೆ ಜೀವನ್ ಮುಕ್ತಿ ಎಂದು ಕರೆಯಲಾಗುತ್ತದೆ। ಅಭಿ ಸಬ್ ಜೀವನ್ ಬಂದ ಮೇ ಹೆ, ಈಗ ಎಲ್ಲರೂ ಜೀವನ ಬಂಧನದಲ್ಲಿ ಇದ್ದಾರೆ। ಕಾಸ್ ಭಾರತ್ ಆಮ್ ದುನಿಯಾ ರಾವಣ್ ಕಿ ಜೈಲ್ ಶೋಕ್ ವಾಟಿಕಾ ಮೇ ಹೆ। ವಿಶೇಷವಾಗಿ ಭಾರತ ಮತ್ತು ಇಡೀ ಜಗತ್ತಿನವರು ರಾವಣನ ಜೈಲ್ ಅಂದರೆ ಶೋಕ ವಾಟಿಕೆಯಲ್ಲಿ ಇದ್ದಾರೆ। ಐಸೆ ನಹಿ ಕಿ ರಾವಣ್ ಸಿರ್ಫ್ ಲಂಕಾ ಮೇತ ಔರ್ ರಾಮ್ ಭಾರತ್ ಮೇತ, ರಾವಣ ಕೇವಲ ಲಂಕೆಯಲ್ಲಿ ಇದ್ದ, ರಾಮ ಭಾರತದಲ್ಲಿ ಇದ್ದ ಎಂದು ತಿಳಿದುಕೊಳ್ಳಬೇಡಿ। ಅವ್ರ ಉಸ್ನೆ ಆಕರ್ ಸೀತಾ ಚುರಾಯಿ, ರಾವಣ ಲಂಕೆಯಿಂದ ಬಂದು ಸೀತೆಯನ್ನು ಕಳ್ಳತನ ಮಾಡಿಕೊಂಡು ಹೋದ ಎಂದು ತಿಳಿದುಕೊಳ್ಳಬೇಡಿ। ಯಾ ಸಬ್ ಹೈ ದಂತ ಕಥಾಯ, ಇದೆಲ್ಲ ದಂತಕಥೆಯಾಗಿದೆ। ಗೀತಾ ಹೇ ಮುಖ್ಯ, ಗೀತೆಯೇ ಮುಖ್ಯ ಆಗಿದೆ। ಸರ್ವ ಶಾಸ್ತ್ರೋ ಮೇ ಶಿರೋಮಣಿ ಶ್ರೀಮತ್ ಅರ್ಥಾತ್ ಭಗವಾನ್ ಕಿ ಸುನಾಯಿ ಹುಯಿ ಗೀತಾ, ಸರ್ವ ಶಾಸ್ತ್ರಗಳಿಗೆ ಶಿರೋಮಣಿ ಅಂದರೆ ಭಗವಂತ ನುಡಿಸಿರುವ ಗೀತೆ ಆಗಿದೆ। ಮನುಷ್ಯತು ಕೋಯಿ ಕಿ ಸದ್ಗತಿ ಕರ್ನೆಹಿ ಸಕ್ತೆ, ಮನುಷ್ಯರು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ। ಸತ್ಯುಗ್ ಮೇ ತೆ ಜೀವನ್ ಮುಕ್ತ ದೇವಿ ದೇವತಾಯಿ ಜಿನೋನೆ ಯಾ ವರ್ಷ ಕಲಿಯುಗ್ ಅಂತ್ ಮೇ ಪಾಯಾತ, ಸತ್ಯುಗದಲ್ಲಿ ಜೀವನ್ ಮುಕ್ತ ದೇವಿ ದೇವತೆಗಳು ಇದ್ದರು।
ಅವರು ಕಲಿಯುಗದ ಅಂತ್ಯದಲ್ಲಿ ಈ ಸತ್ಯುಗದ ಆಸ್ತಿಯನ್ನು ಪಡೆದುಕೊಂಡಿದ್ದರು. ಭಾರತ್ ಕೋ ಯಾ ಪತಾ ನಹೀತ ನಾ ಕೋಯಿ ಶಾಸ್ತ್ರಮೇ ಹೇ. ಭಾರತದವರಿಗೆ ಜೀವನ್ಮುಕ್ತ ದೇವಿ ದೇವತೆಗಳು ಭಾರತದಲ್ಲಿ ಇದ್ದರು ಅನ್ನುವುದು ಗೊತ್ತಿಲ್ಲ. ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಶಾಸ್ತ್ರ ತೋ ಸಭ್ ಹೇ ಭಕ್ತಿ ಮಾರ್ಗಕ್ಕೆಲಿಯೇ. ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗಕ್ಕೋಸ್ಕರ ಇದೆ. ವಾ ಸಬ್ ಭಕ್ತಿ ಮಾರ್ಗಕ ಜ್ಞಾನ ಹೇ. ಶಾಸ್ತ್ರದಲ್ಲಿ ಭಕ್ತಿ ಮಾರ್ಗದ ಜ್ಞಾನ ಇದೆ. ಸದ್ಗತಿ ಮಾರ್ಗಕ ಜ್ಞಾನ ಮನುಷ್ಯ ಮಾತ್ರಮೇ ಹೈ ನಹಿ. ಸದ್ಗತಿ ಮಾರ್ಗದ ಜ್ಞಾನ ಮನುಷ್ಯರಲ್ಲಿ ಇಲ್ಲ. ಬಾಪ್ ಕಹತೆ ಹೇ ಕಿ ಮನುಷ್ಯಕ್ಕೆ ಗುರು ಬನ್ ನಹಿ ಸಕ್ತೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನುಷ್ಯರು ಮನುಷ್ಯರಿಗೆ ಗುರುಗಳಾಗಲು ಸಾಧ್ಯ ಇಲ್ಲ. ಗುರು ಕೊಯಿ ಸದ್ಗತಿ ದೇನಹಿ ಸಕ್ತೆ. ಗುರುಗಳು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಮಾ ಗುರು ಕಹೆಂಗೆ ಭಕ್ತಿ ಕರು ದಾನ ಪುಣ್ಯ ಕರು. ಜಗತ್ತಿನ ಗುರುಗಳು ಹೇಳುತ್ತಾರೆ ಭಕ್ತಿಯನ್ನು ಮಾಡಿ ದಾನ ಪುಣ್ಯವನ್ನು ಮಾಡಿ ಎಂದು. ಭಕ್ತಿ ದ್ವಾಪರ ಸೇ ಚಲಿ ಆಯಿ ಹೇ. ದ್ವಾಪರ ಯುಗದಿಂದ ಭಕ್ತಿ ನಡೆಯುತ್ತಾ ಬಂದಿದೆ. ಸತ್ಯು ತ್ರೇತಾಮೇ ಹೇ ಜ್ಞಾನ ಕಿ ಪ್ರಾಲಬ್ಧ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜ್ಞಾನದ ಫಲ ಇತ್ತು. ಐಸೆ ನಹಿ ವಹಾ ಯಾ ಜ್ಞಾನ ಚಲಾತ ಹೇ. ಸತ್ಯುಗ ತ್ರೇತಾಯುಗದಲ್ಲೂ ಜ್ಞಾನ ಇರುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಯಾ ಜೋ ವರ್ಷ ಭಾರತ್ ಕೋತಾ ಯಾ ಬಾಪ್ ಸೆ ಸಂಗಮ್ ಪರಿಹಿ ಮಿಲಾತ. ಭಾರತದ ನಿವಾಸಿಗಳಿಗೆ ಯಾವ ಆಸ್ತಿ ಸಿಕ್ಕಿತ್ತು ಆ ಆಸ್ತಿ ಸಂಗಮ ಯುಗದಲ್ಲೇ ಸಿಕ್ಕಿತ್ತು. ಜೋ ಫಿರ್ ಅಭಿ ತುಮ್ಕೋ ಮಿಲ್ ರಹಾ ಹೇ. ಈಗ ಪುನಃ ಸಂಗಮ ಯುಗದಲ್ಲಿ ನಿಮಗೆ ಆ ಸ್ವರ್ಗದ ಆಸ್ತಿ ಸಿಗುತ್ತಾ ಇದೆ. ಭಾರತವಾಸಿ ನರಕವಾಸಿ ಮಹಾನ್ ದುಃಖಿ ಬಂಜಾತೆ. ಭಾರತದ ನಿವಾಸಿಗಳು ನರಕವಾಸಿಗಳಾಗುತ್ತಾರೆ, ಮಹಾನ್ ದುಃಖಿಗಳಾಗುತ್ತಾರೆ. ತಪ್ಪು ಕಾರ್ತೆ ಹೇ ಪತಿತ್ ಪಾವನ್. ದುಃಖ ಹರ್ತ ಸುಖ ಕರ್ತ ಕಿಸ್ಕ. ಆಗ ಪುನಃ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ದುಃಖ ಹರ್ತ ಸುಖ ಕರ್ತ ಎಂದು. ಯಾರ ದುಃಖವನ್ನು ದೂರ ಮಾಡಿ ಸುಖವನ್ನು ನೀಡುತ್ತಾರೆ? ಸರ್ವಕ ಪರಮಾತ್ಮ ತಂದೆ ಸರ್ವರ ದುಃಖವನ್ನು ದೂರ ಮಾಡಿ ಸರ್ವರಿಗೂ ಸುಖವನ್ನು ನೀಡುತ್ತಾರೆ. ಕ್ಯೂಂಕಿ ಕಾಸ್ ಭಾರತ್ ದುನಿಯಾ ಆಮ್ಮೆ ಪಾಂಚ್ ವಿಕಾರ ಹೈ ಹಿ ಹೇ. ವಿಶೇಷವಾಗಿ ಭಾರತದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಈ ಸಮಯದಲ್ಲಿ ಪಂಚವಿಕಾರ ಇದ್ದೇ ಇದೆ. ಬಾಪ್ ಹೇ ಪತಿತ್ ಪಾವನ್ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಬಾಪ್ ಕಹತೆ ಹೇ ಮೇ ಕಲ್ಪ 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 ಕೇ ಸಂಗಮ ಯುಪ್ಪರ್ ಆತಾ ಹೂ. ತಂದೆ ತಿಳಿಸುತ್ತಾರೆ ನಾನು ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಅವ್ರ ಸರ್ವಕಾ ಸದ್ಗತಿದಾತ ಬಂತಾ ಹೂ. ಸಂಗಮ ಯುಗದಲ್ಲಿ ಬಂದು ನಾನು ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗತಿದಾತ ಆಗುತ್ತೇನೆ. ಅಬ್ಲಾವೋ ಅಹಿಲ್ಯಾವೋ ಗಣಿಕಾವೋ ಅವ್ರ ಗುರು ಲೋಕ್ ಜೋ ಹೇ ಉನ್ಕಾ ಬಿ ಉದ್ದಾರ್ ಮುಜೇ ಕರ್ನಾ ಹೇ. ಅಬಲೆಯರು ಅಹಿಲ್ಯರು ಗಣಿಕೆಯರು ಯಾರೆಲ್ಲಾ ಗುರುಗಳು ಇದ್ದಾರೋ ಅವರೆಲ್ಲರ ಉದ್ದಾರವನ್ನು ನಾನೇ ಮಾಡಬೇಕು. ಕ್ಯೂಂಕಿ ಯಾ ಹೈಹಿ ಪತಿತ್ ದುನಿಯಾ ಏಕೆಂದರೆ ಇದು ಪತಿತ ಜಗತ್ತಾಗಿದೆ. ಪಾವನ್ ದುನಿಯಾ ಸತ್ಯುಕ್ಕೋ ಕಹಜಾತ ಹೇ ಪಾವನ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ. ಭಾರತ್ ಮೇ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ. ಭಾರತದಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಯಾ ಭಾರತವಾಸಿ ನಹಿ ಜಾನ್ತೆ ಕಿ ಯಾ ಸ್ವರ್ಗಕ್ಕೆ ಮಾಲಿಕ್ತೆ. ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಎಂದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ. ಪತಿತ್ ಕಂಡ್ ಮಾನಾ ಝೂಟ್ ಕಂಡ್. ಪತಿತ ಜಗತ್ತು ಅಂದರೆ ಅಸತ್ಯದ ಜಗತ್ತಾಗಿದೆ. ಪಾವನ್ ಕಂಡ್ ಮಾನಾ ಸಚ್ ಕಂಡ್ ಪಾವನ ಜಗತ್ತು ಅಂದರೆ ಸತ್ಯದ ಜಗತ್ತಾಗಿದೆ. ಭಾರತ್ ಪಾವನ್ ಕಂಡ್ ತ ಭಾರತ ಪಾವನ ದೇಶ ಆಗಿತ್ತು. ಇನ್ ಲಕ್ಷ್ಮೀ ನಾರಾಯಣ ಕಿ ಸೂರ್ಯವಂಶಿ ಡಿನಾಯಸ್ಥಿತಿ. ಆಗ ಈ ಲಕ್ಷ್ಮೀ ನಾರಾಯಣರ ಸೂರ್ಯವಂಶಿ ಮನೆತನ ಇತ್ತು. ಯಾ ಭಾರತ್ ಹೇ ಅವಿನಾಶಿ ಕಂಡ್ ಭಾರತ ಅವಿನಾಶಿ ದೇಶ ಆಗಿದೆ. ಜೋ ಕಬಿ ವಿನಾಶ್ ನಹಿ ಹೋತ ಎಂದೂ ಕೂಡ ಭಾರತದ ವಿನಾಶ ಆಗುವುದಿಲ್ಲ. ಜಬ್ ಇನ್ಕಾ ರಾಜ್ಯತ ತೋ ಔರ್ ಕೋಯಿ ಕಂಡ್ ತಾನಹಿ. ಯಾವಾಗ ಈ ದೇವತೆಗಳ ರಾಜ್ಯ ಇತ್ತು ಆಗ ಬೇರೆ ಯಾವ ದೇಶವೂ ಇರಲಿಲ್ಲ. ವಾಸಬ್ ಬಾದ್ಮೆ ಆತೆ ಉಳಿದ ಎಲ್ಲಾ ದೇಶಗಳು ನಂತರ ಬರುತ್ತದೆ. ಶಾಸ್ತ್ರೋಮೆ ಸಬ್ಸೆ ಬಡಿ ಭೂಲ್ತೋ ಯಾ ಕೀ ಹೇ ಜೋ ಕಲ್ಪ ಲಾಖೋ ವರ್ಷಿಕಾ ಲಿಖ್ ದಿಯಾ ಹೇ. ಶಾಸ್ತ್ರದಲ್ಲಿ ಎಲ್ಲದಕ್ಕಿಂತ ದೊಡ್ಡ ತಪ್ಪನ್ನು ಏನು ಮಾಡಿದ್ದಾರೆ ಅಂದರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಬರೆದಿದ್ದಾರೆ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಬರೆದು ಶಾಸ್ತ್ರದಲ್ಲಿ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಬಾಪ್ ಕಹತೆ ಹೇ ನಾ ತೋ ಕಲ್ಪ ಲಾಖೋ ವರ್ಷಿಕಾ ಹೋತಾ ಹೇ ನಾ ಸತ್ಯು ಲಾಖೋ ವರ್ಷಿಕಾ ಹೋತಾ ಹೇ. ತಂದೆ ತಿಳಿಸುತ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಲು ಸಾಧ್ಯ ಇಲ್ಲ. ಸತ್ಯುಗದ ಆಯಸ್ಸು ಕೂಡ ಲಕ್ಷಾಂತರ ವರ್ಷ ಆಗಲು ಸಾಧ್ಯ ಇಲ್ಲ. ಕಲ್ಪಕ್ಕೆ ಆಯು ಪಾಂಚ್ ಹಜಾರ್ ವರ್ಷ ಹೇ ಕಲ್ಪದ ಆಯಸ್ಸು 5000 ವರ್ಷ ಆಗಿದೆ. ಯಾ ಫಿರ್ ಕಹದೇತೆ ಕಿ ಮನುಷ್ಯ 84 ಲಾಖ ಜನಂ ಲೇತೆ ಹೇ. ಪುನಃ ಹೇಳುತ್ತಾರೆ ಮನುಷ್ಯರು 84 ಲಕ್ಷ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು. ಮನುಷ್ಯಕ್ಕೂ ಕುತ್ತಾ ಬಿಲ್ಲಿ ಆದಿ ಬನಾದಿಯಾ ಹೇ. ಮನುಷ್ಯರನ್ನು ನಾಯಿ ಬೆಕ್ಕು ಎಲ್ಲಾ ಪ್ರಾಣಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪರಂತು ಉನ್ಕಾ ಜನಂ ಅಲಗ್ ಹೇ ಆದರೆ ಮನುಷ್ಯರ ಜನ್ಮವೇ ಬೇರೆ ಆಗಿದೆ. 84 ಲಾಖ ವೆರೈಟಿ ಹೇ 84 ಲಕ್ಷ ವೆರೈಟಿ ಪ್ರಕಾರದ ಪ್ರಾಣಿಗಳಿದೆ.
ಮನುಷ್ಯಂ ಕಿ ವೆರೈಟಿ ಏಕ್ ಹೇ, ಅದರಲ್ಲಿ ಮನುಷ್ಯರ ವೆರೈಟಿ ಕೂಡ ಒಂದಾಗಿದೆ. ಉನ್ಕೆ ಹಿ 84 ಜನಂ ಹೇ, ಮನುಷ್ಯರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಬಾಪ್ ಕಹತೆ ಹೇ ಬಚ್ಚೆ ತುಮ್ ಆದಿ ಸನಾತನ್ ದೇವಿ ದೇವತಾ ಧರ್ಮ ಕೇತೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ಭಾರತ್ ವಾಸಿ ಅಪ್ನೆ ಧರ್ಮಕ್ಕೂ ಡ್ರಾಮಾ ಪ್ಲಾನ್ ಅನುಸಾರ ಭೂಲ್ ಗಯೇ ಹೇ, ಭಾರತದ ನಿವಾಸಿಗಳು ನಾಟಕದ ಪ್ಲಾನ್ ನ ಅನುಸಾರ ತಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ಕಲಿಯುಗ ಅಂತಮೆ ಬಿಲ್ಕುಲ್ ಪತಿತ್ ಬಂದ್ ಪಡೆ ಹೇ, ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಸಂಪೂರ್ಣ ಪತಿತರಾಗಿದ್ದಾರೆ. ಫಿರ್ ಬಾಪ್ ಆಕ ಸಂಗಮ್ ಪರ್ ಪಾವನ್ ಬನಾತೆ ಹೇ, ಪುನಃ ಪರಮಾತ್ಮ ತಂದೆ ಬಂದು ಸಂಗಮ ಯುಗದಲ್ಲಿ ನಮ್ಮನ್ನು ಪಾವನ ಮಾಡುತ್ತಾರೆ. ಇನ್ಕೋ ಕಹಜಾತಾ ಹೇ ದುಃಖದಾಮ್, ಈ ಜಗತ್ತಿಗೆ ದುಃಖದ ಜಗತ್ತು ಎಂದು ಕರೆಯಲಾಗುತ್ತದೆ. ಫಿರ್ ಪಾರ್ಟ್ ಸುಖದಾಮೇ ಹೋಗ, ನಂತರ ಪುನಃ ನಿಮ್ಮ ಪಾತ್ರ ಸುಖದಾಮದಲ್ಲಿ ನಡೆಯುತ್ತದೆ. ಬಾಪ್ ಕಹತೆ ಹೇ ಬಚ್ಚು ತುಮ್ ಭಾರತ್ ವಾಸಿ ಹಿ ಸ್ವರ್ಗ ವಾಸಿತೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಮಕ್ಕಳೇ ಭಾರತದ ನಿವಾಸಿಗಳಾದ ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ. ಫಿರ್ ತುಮ್ 84 ಜನ್ಮಂಕಿ ಸಿಡಿ ಉತ್ತರ್ತೆ ಹೋ, ಪುನಃ ನೀವು 84 ಜನ್ಮದ ಏಣಿಯನ್ನು ಇಳಿಯುತ್ತಾ ಬರುತ್ತೀರಾ. ಸತೋಸೆ ರಜೋ, ರಜೋಸೆ ಜರೂರ್ ತಮೋಮೆ ಆನಾ ಹೇ, ಸತೋ ಸ್ಥಿತಿಯಲ್ಲಿ ಇರುವ ನೀವು ರಜೋ ಸ್ಥಿತಿಗೆ ಬರುತ್ತೀರಾ. ರಜೋ ಸ್ಥಿತಿಯಿಂದ ಅವಶ್ಯವಾಗಿ ತಮೋ ಸ್ಥಿತಿಗೆ ಬರಲೇಬೇಕು. ತುಮ್ ದೇವತಾವೋ ಜಿತ್ನ ಧನ್ವಾನ್ ಎವ್ವರ್ ಹ್ಯಾಪಿ ಎವ್ವರ್ ಹೆಲ್ದಿ ಕೋಯಿ ನಹಿ ಹೋತಾ, ದೇವತೆಗಳಾದ ನಿಮ್ಮ ಸಮಾನ ಧನವಂತರು ಸದಾ ಆರೋಗ್ಯಶಾಲಿಗಳು ಸದಾ ಸಂಪತ್ತುಳ್ಳವರು ಬೇರೆ ಯಾರೂ ಆಗಲು ಸಾಧ್ಯ ಇಲ್ಲ. ನಿಮ್ಮಷ್ಟು ಧನವಂತರು ಆರೋಗ್ಯವಂತರು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ಭಾರತ್ ಕಿತ್ನಾ ಸಹಕಾರ್ಥ, ಭಾರತ ಎಷ್ಟು ಶ್ರೀಮಂತ ದೇಶ ಆಗಿತ್ತು. ಹೀರೆ ಜವಾರಾತು ಬಡೇ ಬಡೇ ಪತ್ತರೋ ಮಿಸಾಲ್ತೆ, ಭಾರತದಲ್ಲಿ ವಜ್ರ ವೈಡೂರ್ಯ ದೊಡ್ಡ ದೊಡ್ಡ ಕಲ್ಲಿನ ಸಮಾನ ನಮಗೆ ಸಿಗುತ್ತಿತ್ತು. ಕಿತ್ನೇತೋ ಟೂಟ್ ಗಯೇ, ಅದರಲ್ಲಿ ಎಷ್ಟೋ ವಜ್ರ ವೈಡೂರ್ಯದ ಕಲ್ಲುಗಳು ಒಡೆದು ಹೋಗಿದೆ. ಬಾಪ್ ತುಮ್ ಬಚ್ಚೋಂಕೋ ಸ್ಮೃತಿ ದಿಲಾತೆ ಹೇಕಿ, ತುಮ್ಕೋ ಕಿತ್ನಾ ಸಹಕಾರ ಬನಾಯಾತ, ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಿದ್ದಾರೆ. ನಿಮ್ಮನ್ನು ನಾನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದೆ. ತುಮ್ ಸರ್ವಗುಣ ಸಂಪನ್ ಸೋಲಾ ಕಲಾ ಸಂಪೂರ್ಣತೆ, ನೀವು ಸರ್ವಗುಣ ಸಂಪನ್ನರು 16 ಕಲಾ ಸಂಪೂರ್ಣರಾಗಿದ್ದೀರಿ. ಯಥಾ ರಾಜಾರಾಣಿ ಇನೋಕೋ ಭಗವಾನ್ ಭಗವತಿ ಬಿ ಕಹ ಸಕ್ತೆ ಹೇ, ರಾಜಾರಾಣಿ ಹೇಗೆ ಸರ್ವಗುಣಗಳಿಂದ ಸಂಪನ್ನ ಆಗಿದ್ದರು, ಪ್ರಜೆಗಳು ಕೂಡ ಅದೇ ರೀತಿ ಸರ್ವಗುಣಗಳಿಂದ ಸಂಪನ್ನ ಆಗಿದ್ದರು. ಈ ದೇವಿ ದೇವತೆಗಳಿಗೆ ಲಕ್ಷ್ಮೀ ನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಹೇಳಬಹುದು. ಪರಂತು ಬಾಪ್ನೇ ಸಂಜಾಯ ಹೇಕಿ ಭಗವಾನ್ ಏಕ್ ಹೇ ಮಾ ಬಾಪ್ ಹೇ, ಆದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಭಗವಂತ ಒಬ್ಬರೇ ಇದ್ದಾರೆ, ಅವರು ತಂದೆ ಆಗಿದ್ದಾರೆ. ಸಿರ್ಫ್ ಈಶ್ವರ್ ವಾ ಪ್ರಭು ಕಹನೆ ಸೇಬಿ ಯಾದ ನಹಿ ಆತಾಕಿ ಓ ಸಬಿ ಆತ್ಮಾವಂ ಕಾ ಬಾಪ್ ಹೇ, ಕೇವಲ ಈಶ್ವರ ಅಥವಾ ಪ್ರಭು ಎಂದು ಹೇಳಿದಾಗ ತಂದೆಯ ನೆನಪು ಬರುವುದೇ ಇಲ್ಲ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಯಾತೋ ಹೇ ಬೇಹದ್ ಕಾ ಬಾಪ್, ಪರಮಾತ್ಮ ತಂದೆ ಬೇಹದ್ದಿನ ತಂದೆ ಆಗಿದ್ದಾರೆ. ವಾ ಸಂಜಾತೆ ಹೇ ಕಿ ಭಾರತ್ ವಾಸಿ ತುಮ್ ಜಯಂತಿ ಮನಾತೆ ಹೋ, ಪರಂತು ಅಸಲ್ ಮೇ ಬಾಪ್ ಕಬ್ ಆಯೇತೆ ವಾ ಕೋಯಿ ಬಿ ನಹಿ ಜಾನ್ತೆ, ತಂದೆ ತಿಳಿಸುತ್ತಾರೆ ನೀವು ಶಿವಜಯಂತಿಯನ್ನು ಆಚರಣೆ ಮಾಡುತ್ತೀರಾ, ಆದರೆ ಶಿವ ತಂದೆ ಯಾವಾಗ ಬಂದಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಹೈ ಹಿ ಐರನ್ ಏಜ್ಡ್, ಎಲ್ಲರೂ ಕಬ್ಬಿಣದ ಯುಗದವರಾಗಿದ್ದಾರೆ. ಪತ್ತರ್ ಬುದ್ಧಿ, ಈಗ ಎಲ್ಲರೂ ಕಬ್ಬಿಣದ ಯುಗದ ಆತ್ಮರಾಗಿದ್ದಾರೆ, ಕಲ್ಲು ಬುದ್ಧಿಯವರಾಗಿದ್ದಾರೆ. ಪಾರಸ್ನಾಥೆ ಇಸ್ ಸಮಯ ಪತ್ತರ್ ನಾಥೆ, ಮೊದಲು ಪಾರಸನಾಥರಾಗಿದ್ದೀರಿ, ಈ ಸಮಯದಲ್ಲಿ ಕಲ್ಲಿನ ನಾಥರಾಗಿದ್ದೀರಾ. ನಾತ್ ಬಿ ನಹಿ ಕಹೆಂಗೆ ಕ್ಯೂಂಕಿ ರಾಜಾರಾಣಿ ತೋ ಹೈ ನಹಿ, ನಾತ ಎಂದು ಕರೆಯುವುದಿಲ್ಲ ಏಕೆಂದರೆ ಈ ಸಮಯದಲ್ಲಿ ರಾಜಾರಾಣಿ ಕೂಡ ಇಲ್ಲ. ಪಹಲೆಯ ದೈವಿ ರಾಜಸ್ಥಾನ, ಮೊದಲು ಇಲ್ಲಿ ದೈವಿ ರಾಜಸ್ಥಾನ ಇತ್ತು. ಫಿರ್ ಅಸುರಿ ರಾಜ್ಯ ಬಂಜಾತ ಹೇ, ಪುನಃ ಈ ಜಗತ್ತು ಅಸುರಿ ರಾಜ್ಯ ಆಗುತ್ತದೆ. ಯಾ ಕೇಲ್ ಹೇ, ಇದು ಆಟ ಆಗಿದೆ. ವಾಹೆ ಹತ್ ಕಾ ಡ್ರಾಮಾ, ಯಾ ಹೇ ಬೇಹದ್ ಕಾ ಡ್ರಾಮಾ, ಜಗತ್ತಿನಲ್ಲಿ ನಡೆಯುತ್ತಿರುವುದು ಹದ್ದಿನ ನಾಟಕ, ಇದು ಬೇಹದ್ದಿನ ನಾಟಕ ಆಗಿದೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಆದಿ ಸೇ ಅಂತ ತಕ್ ತುಮ್ ಅಭಿ ಜಾನ್ತೆ ಹೋ, ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ಆದಿಯಿಂದ ಅಂತ್ಯದವರೆಗೂ ಈಗ ನಿಮಗೆ ಗೊತ್ತಿದೆ. ಅವ್ರು ಕೋಯಿ ಬಿ ನಹಿ ಜಾನ್ತೆ, ಬೇರೆ ಯಾರಿಗೂ ಕೂಡ ಇತಿಹಾಸ ಭೂಗೋಳದ ಬಗ್ಗೆ ಗೊತ್ತಿಲ್ಲ. ಭಾರತ್ ಮೇ ಜಬ್ ದೇವಿ ದೇವತಾತೆ ತೋ ಸಾರಿ ಸೃಷ್ಟಿ ಕೆ ಮಾಲಿಕ್ತೆ, ಅವ್ರು ಭಾರತ್ ಮೇ ಹಿ ತೆ, ಯಾವಾಗ ಭಾರತದಲ್ಲಿ ದೇವಿ ದೇವತೆಗಳು ಇದ್ದರು ಆಗ ಅವರು ಇಡೀ ಜಗತ್ತಿಗೆ ಮಾಲೀಕರಾಗಿದ್ದರು, ಭಾರತದಲ್ಲೇ ಇದ್ದರು. ಬಾಪ್ ಭಾರತ್ ವಾಸಿಯೋಂಕೋ ಸ್ಮೃತಿ ದಿಲಾತೆ ಹೇ, ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ನೆನಪು ಮಾಡಿಸುತ್ತಿದ್ದಾರೆ. ಸತ್ಯುಗ್ ಮೇ ಆದಿ ಸನಾತನ್ ದೇವಿ ದೇವತಾ ಇನೋಂಕ ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮತ, ಸತ್ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ದೇವತೆಗಳ ಧರ್ಮ ಶ್ರೇಷ್ಠ ಆಗಿತ್ತು, ಕರ್ಮ ಕೂಡ ಶ್ರೇಷ್ಠ ಆಗಿತ್ತು. ಫಿರ್ 84 ಜನ್ಮೋಮೆ ಉತ್ತರ್ನಾ ಪಡೆ, ಪುನಃ 84 ಜನ್ಮವನ್ನು ಪಡೆದುಕೊಂಡು ಕೆಳಗಡೆ ಇಳಿಯಬೇಕಾಗುತ್ತದೆ. ಯಾ ಬಾಪ್ ಪೈಟ್ ಕಹಾನಿ ಸುನಾತೆ ಹೇ,
ಪರಮಾತ್ಮ ತಂದೆ ಕುಳಿತು ಈ ಕಥೆಯನ್ನು ತಿಳಿಸುತ್ತಿದ್ದಾರೆ. ಅಬ್ ತುಮಾರೆ ಬಹು ಜನ್ಮಕ್ಕೆ ಅಂತ ಕಾ ಜನಮ್ ಹೆ, ಈಗ ಇದು ನಿಮ್ಮ ಅನೇಕ ಜನ್ಮಗಳ ಅಂತಿಮ ಜನ್ಮ ಆಗಿದೆ. ಏಕಿ ಬಾತ್ ನಹಿ, ಇದು ಒಬ್ಬರ ಮಾತಲ್ಲ, ನಾ ಯುದ್ಧ ಕಾ ಮೈದಾನ ಆದಿ ಹಿ ಹೆ, ಇಲ್ಲಿ ಯುದ್ಧದ ಮೈದಾನ ಕೂಡ ಇಲ್ಲ. ಭಾರತ್ ವಾಸಿ ಯಾ ಬಿ ಭೂಲ್ ಗಯೇ ಹೇ ಕಿ ಇನೋಕ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ, ಭಾರತದ ನಿವಾಸಿಗಳಿಗೆ ಇದು ಕೂಡ ಮರೆತು ಹೋಗಿದೆ, ಮೊದಲು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಎಂದು. ಸತ್ಯುಕ್ಕಿ ಆಯು ಲಂಬಿ ಕರ್ನೆ ಬಹುತ್ ದೂರ್ ಲೇ ಜಾತೆ ಹೆ, ಸತ್ಯುಗದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿರುವ ಕಾರಣ ಲಕ್ಷ್ಮೀ ನಾರಾಯಣರು ಬಹಳ ದೂರದಲ್ಲಿ ಇದ್ದರು ಎಂದು ಹೇಳುತ್ತಾರೆ. ಬಾಪ್ ಸಂಜಾತೆ ಹೇ ಕಿ ಮನುಷ್ಯಕ್ಕೂ ಭಗವಾನ್ ನಹಿ ಕಹ ಸಕ್ತೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಮನುಷ್ಯ ಮನುಷ್ಯಕ್ಕೆ ಸದ್ಗತಿ ನಹಿ ಕರ್ ಸಕ್ತೆ, ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಕಹಾವತ್ ಹೇ ಕಿ ಸರ್ವಕಾ ಸದ್ಗತಿ ದಾತ ಪತಿತೋಂಕ ಪಾವನ್ ಕರ್ತ ಏಕ್ ಹೆ, ಸರ್ವರ ಸದ್ಗತಿದಾತ ಪತಿತರನ್ನು ಪಾವನ ಮಾಡುವಂತಹ ಪಾವನಕರ್ತ ಒಬ್ಬ ತಂದೆಯಾಗಿದ್ದಾರೆ ಎಂದು ಹೇಳುತ್ತಾರೆ. ಯಾ ಹೆ ಝೂಟ್ ಕಂಡ್, ಇದು ಅಸತ್ಯದ ಜಗತ್ತಾಗಿದೆ. ಸಚ್ಚಾ ಬಾಬಾ ಸಚ್ ಕಂಡ್ ಸ್ಥಾಪನ್ ಕರ್ನೆ ವಾಲಾ ಹೆ, ಸತ್ಯ ತಂದೆ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ. ಭಕ್ತ ಪೂಜಾ ಕರ್ತೆ ಹೆ ಪರಂತು ಭಕ್ತಿ ಮಾರ್ಗ ಮೇ ಜಿನ್ಕಿ ಬಿ ಪೂಜಾ ಕರ್ತೆ ಆಯೇ ಹೆ ಏಕಿ ಬಿ ಬಯೋಗ್ರಫಿ ನಹಿ ಜಾನ್ತೆ, ಭಕ್ತರು ಪೂಜೆಯನ್ನು ಮಾಡುತ್ತಾರೆ ಆದರೆ ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾರೋ ಆ ಪೂಜ್ಯ ದೇವತೆಗಳಲ್ಲಿ ಒಬ್ಬರ ಜೀವನ ಕಥೆಯನ್ನು ಕೂಡ ತಿಳಿದುಕೊಂಡಿಲ್ಲ. ಶಿವ ಜಯಂತಿ ತೋ ಮನಾತೆ ಹೆ, ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಬಾಪ್ ಹೆ ನಯಿ ದುನಿಯಾಕ ರಚಯಿತ, ಪರಮಾತ್ಮ ತಂದೆ ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ. ಹೆವನ್ಲಿ ಗಾಡ್ ಫಾದರ್ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ. ಬೇಹದ್ ಸುಖ ದೇನೆವಾಲ ತಂದೆ ಬೇಹದ್ದಿನ ಸುಖವನ್ನು ನೀಡುವವರಾಗಿದ್ದಾರೆ. ಸತ್ಯುಗ್ ಮೇ ಸುಖತ ಸತ್ಯುಗದಲ್ಲಿ ಸುಖ ಇತ್ತು, ಮಾ ಕೈಸೆ ಅವ್ರ ಕಿಸ್ನೆ ಸ್ಥಾಪನ್ ಕಿಯ, ಆ ಸುಖದ ಜಗತ್ತನ್ನು ಯಾರು ಮತ್ತು ಹೇಗೆ ಸ್ಥಾಪನೆ ಮಾಡಿದರು? ನರಕ ವಾಸಿಯೊಂಕು ಸ್ವರ್ಗವಾಸಿ ಬನಾಯ, ಪರಮಾತ್ಮ ತಂದೆ ನರಕದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡಿದರು. ಭ್ರಷ್ಟಾಚಾರಿಯೊಂಕು ಶ್ರೇಷ್ಠಾಚಾರಿ ದೇವತಾ ಬನಾಯ, ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿ ದೇವತೆಯನ್ನಾಗಿ ಮಾಡಿದರು. ಯಾತು ಬಾಪ್ ಕಾಹಿ ಕಾಮ್ ಹೆ, ಇದು ಪರಮಾತ್ಮ ತಂದೆಯ ಕೆಲಸ ಆಗಿದೆ. ತುಮ್ ಬಚ್ಚೋಂಕು ಪಾವನ್ ಬನಾತಾ ಹು, ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮ್ಮನ್ನು ನಾನು ಪಾವನ ದೇವತೆಯನ್ನಾಗಿ ಮಾಡುತ್ತೇನೆ. ತುಮ್ ಸ್ವರ್ಗಕ್ಕೆ ಮಾಲೀಕ್ ಬಂತೆ ಹೋ, ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಫಿರ್ ತುಮ್ಕೋ ಪತಿತ್ ಕೌನ್ ಬನಾತೆ ಹೆ, ಪುನಃ ನಿಮ್ಮನ್ನು ಪತಿತರನ್ನಾಗಿ ಯಾರು ಮಾಡುತ್ತಾರೆ? ಯಾ ರಾವಣ್, ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡುತ್ತಾನೆ. ಮನುಷ್ಯ ಕಹ ದೇತೆ ಸುಖ ದುಃಖ ಈಶ್ವರ್ ದೇತೆ ಹೆ, ಸುಖ ಮತ್ತು ದುಃಖವನ್ನು ಈಶ್ವರ ನೀಡುತ್ತಾರೆ ಎಂದು ಮನುಷ್ಯರು ಹೇಳುತ್ತಾರೆ. ಬಾಪ್ ಕಹತೆ ಹೆ ಮೇ ತೋ ಸಬ್ಕೋ ಸುಖ ದೇತಾ ಹು, ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಎಲ್ಲರಿಗೂ ಸುಖವನ್ನು ನೀಡುತ್ತೇನೆ. ಆದಾ ಕಲ್ಪ ಫಿರ್ ತುಮ್ ಬಾಪ್ ಕಾ ಸಿಮಿರಣ್ ನಹಿ ಕರೆಂಗೆ, ಫಿರ್ ಜಬ್ ರಾವಣ್ ರಾಜ್ಯ ಹೋತಾ ಹೆ ತೋ ಸಬ್ಕಿ ಪೂಜಾ ಕರ್ನೆ ಲಗ್ ಪಡತೆ ಹೆ, ಅರ್ಧ ಕಲ್ಪದವರೆಗೂ ಪುನಃ ನೀವು ತಂದೆಯ ಸ್ಮರಣೆಯನ್ನು ಮಾಡುವುದಿಲ್ಲ. ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಎಲ್ಲರ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ. ಯಾ ತುಮಾರ ಬಹು ಜನ್ಮಕ್ಕೆ ಅಂತ ಕಾ ಜನಮ್ ಹೆ, ಇದು ನಿಮ್ಮ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ. ಕಹತೆ ಹೆ ಬಾಬಾ ಹಮ್ನೆ ಕಿತ್ನೆ ಜನಮ್ ಲಿಯೇ ಹೆ, ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ಎಷ್ಟು ಜನ್ಮವನ್ನು ಪಡೆದುಕೊಂಡಿದ್ದೇವೆ. ಬಾಪ್ ಕಹತೆ ಹೆ ಬಚ್ಚೆ ತುಮ್ ಅಪ್ನೆ ಜನ್ಮಕ್ಕೂ ನಹಿ ಜಾನ್ತೆ ಹೋ, ತಂದೆ ಹೇಳುತ್ತಾರೆ ಮಕ್ಕಳೇ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ. ತುಮ್ನೆ ಪೂರೆ 84 ಜನಮ್ ಲಿಯೇ ಹೆ, ನೀವು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ತುಮ್ 21 ಜನಮ್ ಲಿಯೇ ಬೇಹದ್ಕೆ ಬಾಪ್ಸೆ ವರ್ಷಾ ಲೇನೆ ಆಯೇ ಹೋ, 21 ಜನ್ಮಕ್ಕೋಸ್ಕರ ನೀವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೀರಾ. ಅರ್ಥಾತ್ ಸಚ್ಚೆ ಸಚ್ಚೆ ಸತ್ಯ ಬಾಪ್ಸೆ ಸತ್ಯ ಕಥಾ ನರ್ಸೆ ನಾರಾಯಣ್ ಬನ್ನೇಕ ಜ್ಞಾನ್ ಸುಂತೆ ಹೋ, ಅಂದರೆ ಸತ್ಯ ಸತ್ಯ ತಂದೆಯ ಮೂಲಕ ಸತ್ಯ ಕತೆ ಅಂದರೆ ನರನಿಂದ ನಾರಾಯಣ ಆಗುವಂತಹ ಜ್ಞಾನವನ್ನು ನೀವು ಕೇಳುತ್ತೀರಾ. ಯಾ ಹೇ ಜ್ಞಾನ್ ವಾ ಹೇ ಭಕ್ತಿ, ಇದು ಜ್ಞಾನ ಆಗಿದೆ ಅದು ಭಕ್ತಿ ಆಗಿದೆ. ಯಾ ಸ್ಪಿರಿಚುಯಲ್ ನಾಲೆಜ್ ಸುಪ್ರೀಂ ರೂಹ್ ಆಕರ್ ದೇತೆ, ಈ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಬಂದು ನಮಗೆ ನೀಡುತ್ತಾರೆ. ಬಚ್ಚೋಂಕು ದೇಹಿ ಅಭಿಮಾನಿ ಬನ್ನಾ ಪಡೆ, ಮಕ್ಕಳು ಆತ್ಮ ಅಭಿಮಾನಿ ಆಗಬೇಕು. ಅಪನೇಕು ಆತ್ಮ ನಿಶ್ಚಯಕರ್ ಮಾಮೇಕಂ ಯಾತ್ಕರು, ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಶಿವ ಬಾಬಾತು ಸಬಿ ಆತ್ಮಾವಂಕ ಬಾಪ್ ಹೆ, ಶಿವ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ. ಆತ್ಮಯೇ ಸಬ್ ಪರಂ ದಾಮ್ಸೆ ಪಾರ್ಟ್ ಬಜಾನೆ ಅತಿ ಹೇ ಶರೀರ್ ಮೇ, ಎಲ್ಲಾ ಆತ್ಮರು ಪರಮಧಾಮದಿಂದ ಪಾತ್ರವನ್ನು ಮಾಡಲು ಶರೀರದಲ್ಲಿ ಬರುತ್ತಾರೆ. ಇಸ್ಕೋ ಕರ್ಮಕ್ಷೇತ್ರ ಕಹ ಜಾತಾ ಹೆ, ಇದಕ್ಕೆ ಕರ್ಮಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಬಡಿ ಬಾರಿ ಕೇಲ್ ಹೆ,
ಇದು ಬಹಳ ದೊಡ್ಡ ಆಟ ಆಗಿದೆ. ಆತ್ಮಾಮೆ ಬೂರೇವಾ ಅಚ್ಚೆ ಸಂಸ್ಕಾರ ರಹತೆ ಹೇ. ಆತ್ಮದಲ್ಲಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಇರುತ್ತದೆ. ಜಿಸ್ ಅನುಸಾರ ಹಿ ಮನುಷ್ಯಕ್ಕೂ ಜನಂ ಮಿಲ್ತಾ ಹೇ ಅಚ್ಚಾ ವಾ ಬೂರಾ. ಆ ಸಂಸ್ಕಾರಕ್ಕನುಸಾರವಾಗಿ ಮನುಷ್ಯರಿಗೆ ಒಳ್ಳೆಯ ಅಥವಾ ಕೆಟ್ಟ ಜನ್ಮ ಸಿಗುತ್ತದೆ. ಯಾಜೋ ಪಾವಂತ ಅಭಿ ಪತಿತ್ ಹೇ ತತತ್ವ. ಈ ಬ್ರಹ್ಮ ತಂದೆ ಮೊದಲು ಪಾವನ ಆಗಿದ್ದರು, ಈಗ ಪತಿತ ಆಗಿದ್ದಾರೆ. ಬ್ರಹ್ಮ ತಂದೆಯಂತೆ ಪಾವನ ಆತ್ಮರಾಗಿದ್ದ ನೀವು ಕೂಡ ಈಗ ಪತಿತರಾಗಿದ್ದೀರಾ. ಮುಜ್ ಬಾಪ್ ಕೋ ಇಸ್ ಪರಾಯೆ ರಾವಣ್ ಕಿ ದುನಿಯಾ ಪತಿತ್ ಶರೀರ್ ಮೇ ಆನಾ ಪಡ್ತಾ ಹೇ. ತಂದೆಯಾದ ನಾನು ಈ ಪರ ರಾವಣನ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಬರಬೇಕಾಗುತ್ತದೆ. ಆನಾ ಬಿ ಉಸ್ಮೇ ಹೇ ಜೋ ಪಹಲೆ ನಂಬರ್ ಮೇ ಜಾನಾ ಹೇ. ಪರಮಾತ್ಮ ತಂದೆ ಯಾರು ಮೊದಲನೇ ನಂಬರ್ ನಲ್ಲಿ ಹೋಗುತ್ತಾರೋ ಅವರ ತನುವಿನಲ್ಲಿ ಬರುತ್ತಾರೆ. ಸೂರ್ಯವಂಶಿ ಹಿ ಪೂರೇ 84 ಜನಂ ಲೇತೆ ಹೇ. ಸೂರ್ಯವಂಶಿಗಳೇ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾ ಹೇ ಬ್ರಹ್ಮ ಔರ್ ಬ್ರಾಹ್ಮಣ್. ಇಲ್ಲಿ ಬ್ರಹ್ಮ ತಂದೆ ಮತ್ತು ಬ್ರಾಹ್ಮಣ ಆತ್ಮರಾದ ನೀವಿದ್ದೀರಾ. ಬಾಪ್ ಸಂಜಾತೆ ಹೇ ರೋಸ್. ಪರಮಾತ್ಮ ತಂದೆ ಪ್ರತಿದಿನ ಜ್ಞಾನವನ್ನು ತಿಳಿಸುತ್ತಾರೆ. ಲೇಕಿನ್ ಪತ್ತರ್ ಬುದ್ಧಿ ಕೋ ಪಾರಸ್ ಬುದ್ಧಿ ಬನಾನಾ ಮಾಸಿಕಾ ಗರ್ ನೈ ಹೇ. ಆದರೆ ಕಲ್ಲು ಬುದ್ಧಿಯವರನ್ನು ಪಾರಸ್ತ ಬುದ್ಧಿಯವರನ್ನಾಗಿ ಮಾಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಹೇ ಆತ್ಮಾಯ ಅಬ್ ದೇಹಿ ಅಭಿಮಾನಿ ಬನು. ಹೇ ಆತ್ಮರೇ ಈಗ ಆತ್ಮ ಅಭಿಮಾನಿಯಾಗಿ. ಹೇ ಆತ್ಮಾಯ ಏಕ್ ಬಾಪ್ ಕೋ ಯಾದ್ ಕರು. ಹೇ ಆತ್ಮರೇ ಒಬ್ಬ ತಂದೆಯನ್ನು ನೆನಪು ಮಾಡಿ. ಅವ್ರ ರಾಜಾಯಿ ಕೋ ಯಾದ್ ಕರು ಮತ್ತು ರಾಜ್ಯವನ್ನು ನೆನಪು ಮಾಡಿ. ದೇಹಕ್ಕೆ ಸಂಬಂಧಂಕೋ ಚೋಡೋ ತೋ ಪಾರಸ್ ಬುದ್ಧಿ ಬಂಜಾಯಂಗೆ. ದೇಹದ ಸಂಬಂಧವನ್ನು ಬಿಟ್ಟು ಬಿಡಿ, ಆಗ ನೀವು ಪಾರಸ ಬುದ್ಧಿಯವರಾಗುತ್ತೀರಾ. ಮರ್ನಾತೋ ಸಬ್ಕೋ ಹೇ ಎಲ್ಲರೂ ಸಾಯಲೇಬೇಕು. ಸಬ್ಕಿ ಅಬ್ ವಾನಪ್ರಸ್ಥವಸ್ಥಾ ಹೇ ಎಲ್ಲರದ್ದು ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ. ಏಕ್ ಸದ್ಗುರು ಬಿಗ ಸರ್ವಕಾ ಸದ್ಗತಿದಾತ ಕೋಯಿ ಹೋನಹಿ ಸಕ್ತ. ಒಬ್ಬ ಸದ್ಗುರು ಆಗಿರುವ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸರ್ವರ ಸದ್ಗತಿದಾತ ಆಗಲು ಸಾಧ್ಯ ಇಲ್ಲ. ಬಾಪ್ ಕಹತೆ ಹೇ ಭಾರತವಾಸಿ ಬಚ್ಚೋ ತುಮ್ ಪಹಲೆ ಪಾರಸ್ ಬುದ್ಧಿತೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹೇ ಭಾರತದ ನಿವಾಸಿ ಮಕ್ಕಳೇ ಮೊದಲು ನೀವು ಪಾರಸ ಬುದ್ಧಿಯವರಾಗಿದ್ದೀರಿ. ಗಾಯಾ ಹುವಾ ಹೇಕಿ ಆತ್ಮ ಪರಮಾತ್ಮ ಅಲಗ್ರಹೆ ತೋ ಪಹಲೆ ಪಹಲೆ ತುಮ್ ಭಾರತವಾಸಿ ದೇವಿ ದೇವತಾ ಧರ್ಮ ವಾಲೆ ಆಯೇ ಹೋ. ಗಾಯನ ಕೂಡ ಇದೆ, ಆತ್ಮರಾದ ನೀವು ಪರಮಾತ್ಮ ತಂದೆಯಿಂದ ಅಗಲಿದ್ದೀರಿ. ಮೊಟ್ಟ ಮೊದಲು ಭಾರತದ ನಿವಾಸಿಗಳಾದ ನೀವೇ ದೇವಿ ದೇವತಾ ಧರ್ಮದಲ್ಲಿ ಬಂದಿದ್ದೀರಿ. ಔರ್ ಧರ್ಮ ವಾಲೆ ಪೀಚೆ ಆಯೇ ಹೇ ಅನ್ಯ ಧರ್ಮದವರು ನಂತರ ಬರುತ್ತಾರೆ. ತೋ ಉನೋಂಕೆ ಜನಂಬಿ ತೋಡೆ ಹೋತೆ ಹೇ. ಅಂದ ಮೇಲೆ ಅನ್ಯ ಧರ್ಮದವರು ಬಹಳ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸಾರಾ ಸೃಷ್ಟಿಕಾ ಜಾಡ್ ಕೈಸೆ ಫಿರ್ತಾ ಹೇ ಮಾ ಬಾಪೈ ಸಂಜಾತೆ ಹೇ. ಸಂಪೂರ್ಣ ಸೃಷ್ಟಿಯ ನಾಟಕ ಹೇಗೆ ತಿರುಗುತ್ತದೆ ಎಂದು ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಜೋ ಧಾರಣಾ ಕರ್ ಸಕ್ತೆ ಹೇ ಉಸ್ಕೇಲಿಯೇ ಬಹುತ್ ಸಹಜ ಹೇ. ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರಿಗೋಸ್ಕರ ಈ ಜ್ಞಾನ ಬಹಳ ಸಹಜ ಆಗಿದೆ. ಆತ್ಮ ಧಾರಣಾ ಕರ್ತಿ ಹೇ. ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಪುಣ್ಯಾತ್ಮ ಅವ್ರ ಪಾಪಾತ್ಮ ತೋ ಆತ್ಮ ಬಂತಿ ಹೇ. ಪುಣ್ಯಾತ್ಮ ಮತ್ತು ಪಾಪಾತ್ಮ ಆತ್ಮವೇ ಆಗುತ್ತದೆ. ತುಮಾರ ಅಂತಿಮ 84 ಜನಂ ಹೇ. ಇದು ನಿಮ್ಮ ಅಂತಿಮ 84ನೇ ಜನ್ಮ ಆಗಿದೆ. ತುಮ್ ವಾನಪ್ರಸ್ಥಾವಸ್ಥಾಮೇ ಹೋ. ನೀವು ವಾನಪ್ರಸ್ಥ ಸ್ಥಿತಿಯಲ್ಲಿ ಇದ್ದೀರಾ. ವಾನಪ್ರಸ್ಥಾವಸ್ಥಾವಲೆ ಗುರು ಕರ್ತೆ ಹೇ ಮಂತ್ರ ಲೇನೆಲಿಯೇ. ವಾನಪ್ರಸ್ಥ ಸ್ಥಿತಿಯಲ್ಲಿ ಇರುವಂತವರು ಗುರುಗಳ ಬಳಿ ಹೋಗುತ್ತಾರೆ. ಗುರುಗಳಿಂದ ಮಂತ್ರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತುಮ್ಕೋ ಅಬ್ ಬಾಹರ್ ಕಾ ಮನುಷ್ಯ ಗುರು ನಹಿ ಕರ್ನಾ ಹೇ. ಈಗ ನೀವು ಹೊರಗಡೆ ಜಗತ್ತಿನ ಗುರುಗಳನ್ನು ಗುರುವನ್ನಾಗಿ ಮಾಡಿಕೊಂಡು ಅವರ ಬಳಿ ಹೋಗಬಾರದು. ತುಮ್ ಸಬೀಕ ಮೇ ಬಾಪ್ ಟೀಚರ್ ಸದ್ಗುರು ಹು. ನಿಮ್ಮೆಲ್ಲರಿಗೂ ನಾನು ತಂದೆ ಶಿಕ್ಷಕ ಸದ್ಗುರು ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಮುಜೆ ಕಹತೆ ಹಿ ಹೇ ಪತಿತ್ ಪಾವನ್ ಶುಭಾಬ. ನನಗೆ ನೀವು ಹೇ ಪತಿತ ಪಾವನ ಶಿವ ತಂದೆ ಎಂದು ಕರೆಯುತ್ತೀರಾ. ಅಭಿಸ್ಮೃತಿ ಆಯಿ ಹೇ ಸಬಿ ಆತ್ಮಾಂಕ ಯಾ ಬಾಪ್ ಹೇ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ ಅನ್ನುವುದು ಈಗ ನಿಮಗೆ ನೆನಪಿಗೆ ಬಂದಿದೆ. ಆತ್ಮ ಸತ್ಯ ಹೇ ಚೈತನ್ಯ ಹೇ ಕ್ಯೂಂಕಿ ಅಮರ್ ಹೇ. ಆತ್ಮ ಸತ್ಯ ಆಗಿದೆ, ಚೈತನ್ಯ ಆಗಿದೆ, ಏಕೆಂದರೆ ಆತ್ಮ ಅಮರ ಆಗಿದೆ. ಸಬಿ ಆತ್ಮಾವುಮೆ ಪಾರ್ಟ್ ಬರಾಹುವಾ ಹೇ. ಎಲ್ಲಾ ಆತ್ಮರಲ್ಲೂ ಪಾತ್ರ ಫಿಕ್ಸ್ ಆಗಿದೆ. ಬಾಪಿ ಸತ್ಯ ಚೈತನ್ಯ ಹೇ. ಪರಮಾತ್ಮ ತಂದೆ ಸತ್ಯ ಮತ್ತು ಚೈತನ್ಯ ಆಗಿದ್ದಾರೆ. ಯ ಮನುಷ್ಯ ಸೃಷ್ಟಿಕ ಬೀಜರು ಫೋನೆ ಕಾರಣ ಕಹತೆ ಹೇಕಿ ಮೇ ಸಾರೆ ಜಾಡ್ಕೆ ಆದಿ ಮಧ್ಯ ಅಂತಕೋ ಜಾನ್ತಾ ಹು. ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿರುವ ಕಾರಣ ತಂದೆ ಹೇಳುತ್ತಾರೆ, ನನಗೆ ಸಂಪೂರ್ಣ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಇಸಿಲಿಯೇ ಮುಜ್ಜೆ ನಾಲೆಜ್ ಫುಲ್ ಕಹ ಜಾತಾ ಹೇ. ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ತುಮ್ಕೋ ಬಿ ಸಾರಿ ನಾಲೆಜ್ ಹೇಕಿ ಬೀಜ ಸೆ ಜಾಡ್ ಕೇಸೆ ನಿಕಲ್ತಾ ಹೇ. ಬೀಜದಿಂದ ಹೇಗೆ ವೃಕ್ಷ ಹುಟ್ಟಿಕೊಳ್ಳುತ್ತದೆ ಅನ್ನುವ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಜಾಡ್ ಬಡ್ನೆ ಮೇ ತೋ ಟೈಮ್ ಲಗ್ತಾ ಹೇ. ವೃಕ್ಷ ವೃದ್ಧಿಯಾಗಲು ಸಮಯ ಬೇಕಾಗುತ್ತದೆ. ಬಾಪ್ ಕಹತೆ ಹೇಕಿ ಮೇ ಬೀಜರೂಪ ಹು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬೀಜರೂಪ ಆಗಿದ್ದೇನೆ. ಅಂತ ಮೇ ಸಾರಾ ಜಾಡ್ ಜಡ್ಜಡಿ ಭೂತ್ ಅವಸ್ಥಾ ಕೋ ಪಾತಾ ಹೇ.
ಅಂತ್ಯದಲ್ಲಿ ಸಂಪೂರ್ಣ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪುತ್ತದೆ. ಅಭಿ ದೇಖು ದೇವಿ ದೇವತಾ ಧರ್ಮಕ ಫೌಂಡೇಶನ್ ಹೈನಹಿ ಪ್ರಾಯಲೋಪೆ. ಈಗ ನೋಡಿ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲವೇ ಇಲ್ಲ, ದೇವತಾ ಧರ್ಮದ ಫೌಂಡೇಶನ್ ಪ್ರಾಯಲೋಪ ಆಗಿದೆ. ಜಬ್ ದೇವಿ ದೇವತಾ ಧರ್ಮ ಗುಮ್ ಹೋ ಜಾತಾ ಹೇ ತಬ್ ಬಾಪ್ ಕೋ ಆನಾ ಪಡೆ. ಯಾವಾಗ ದೇವಿ ದೇವತಾ ಧರ್ಮ ಮಾಯ ಆಗುತ್ತದೆಯೋ ಆಗ ತಂದೆ ಬರಬೇಕಾಗುತ್ತದೆ. ಏಕ್ ಧರ್ಮ ಕಿ ಸ್ಥಾಪನಾ ಕರ್ ಬಾಕಿ ಸಬ್ಕಾ ವಿನಾಶ್ ಕರಾ ದೇತೆ ಹೇ. ಪರಮಾತ್ಮ ತಂದೆ ಬಂದು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿಸಿ ಉಳಿದ ಎಲ್ಲಾ ಧರ್ಮಗಳ ವಿನಾಶವನ್ನು ಮಾಡಿಸುತ್ತಾರೆ. ಪ್ರಜಾಪಿತ ಬ್ರಹ್ಮ ದ್ವಾರ ಬಾಪ್ ಸ್ಥಾಪನಾ ಕರಾರಯೇ ಹೇ. ಪ್ರಜಾಪಿತ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ತಂದೆ ಸ್ಥಾಪನೆ ಮಾಡಿಸುತ್ತಿದ್ದಾರೆ. ತುಮ್ ಆಯೇಹೋ ಭ್ರಷ್ಟಾಚಾರಿ ಸೆ ಶ್ರೇಷ್ಠಾಚಾರಿ ದೇವತಾ ಬನ್ನೆ. ನೀವೀಗ ಇಲ್ಲಿಗೆ ಬಂದಿರುವುದೇ ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿ ದೇವತೆ ಆಗುವುದಕ್ಕೋಸ್ಕರ. ಯಾ ಡ್ರಾಮಾ ಬನಾ ಹುವಾ ಹೇ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಇನ್ಕಿ ಎಂಡ್ ನಹಿ ಹೋತಿ ಈ ನಾಟಕಕ್ಕೆ ಅಂತ್ಯ ಇಲ್ಲ. ಬಾಪ್ ಆತೆ ಹೇ ಪರಮಾತ್ಮ ತಂದೆ ಬರುತ್ತಾರೆ. ಆತ್ಮಾಯಸ ಬ್ರದರ್ಸೆ ಆತ್ಮರಾದ ನೀವೆಲ್ಲರೂ ಸೋದರರಾಗಿದ್ದೀರಾ. ಮೂಲವತನ್ ಮೇ ರಹನೆ ವಾಲಿ ಎಲ್ಲಾ ಆತ್ಮರು ಮೂಲವತನದ ನಿವಾಸಿಗಳಾಗಿದ್ದಾರೆ. ಜೋ ಉಸ್ ಏಕ್ ಬಾಪ್ ಕು ಸಬ್ ಯಾದ್ ಕರ್ತೆ ಹೇ ಆ ಒಬ್ಬ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ದುಃಖ ಮೇ ಸಿಮಿರಣ್ ಸಬ್ ಕರೆ ರಾವಣ್ ರಾಜ್ಯ ಮೇ ದುಃಖ ಹೇ. ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ರಾವಣ ರಾಜ್ಯದಲ್ಲಿ ದುಃಖ ಇದೆ. ಯಹ ಸಿಮಿರಣ್ ಕರ್ತೆ ಹೇ ತೋ ಬಾಪ್ ಸರ್ವಕಾ ಸದ್ಗತಿದಾತ ಏಕ್ ಹೇ. ಇಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ಸರ್ವರ ಸದ್ಗತಿದಾತ ತಂದೆ ಒಬ್ಬರೇ ಆಗಿದ್ದಾರೆ. ಉನ್ಕಿ ಮಹಿಮಾ ಹೇ ಆ ಒಬ್ಬ ತಂದೆಗೆ ಮಹಿಮೆ ಇದೆ. ಬಾಪ್ ನಾ ಆಯೇತು ಪಾವನ್ ಕೌನ್ ಬನಾಯೆ. ಪರಮಾತ್ಮ ತಂದೆ ಬರದೇ ಇದ್ದಿದ್ದರೆ ನಮ್ಮನ್ನು ಯಾರು ಪಾವನರನ್ನಾಗಿ ಮಾಡುತ್ತಿದ್ದರು. ಕ್ರಿಶ್ಚಿಯನ್ ಇಸ್ಲಾಮಿ ಆದಿ ಜೋ ಬಿ ಮನುಷ್ಯ ಹೇ ಇಸ್ ಸಮಯ ಸಬ್ ತಮೋ ಪ್ರಧಾನ ಹೇ. ಕ್ರಿಶ್ಚಿಯನರು ಇಸ್ಲಾಮಿಗಳು ಯಾರೆಲ್ಲಾ ಮನುಷ್ಯರಿದ್ದಾರೋ ಎಲ್ಲರೂ ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದಾರೆ. ಸಬೀಕೋ ಪುನರ್ಜನ್ಮ ಜರೂರ್ ಲೇನಾ ಹೇ ಎಲ್ಲರೂ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು. ಅಭಿ ಪುನರ್ಜನ್ಮ ಮಿಲ್ತಾ ಹೇ ನರಕ್ ಮೇ ಈಗ ನರಕದಲ್ಲಿ ಪುನರ್ಜನ್ಮ ಸಿಗುತ್ತದೆ. ಐಸೆನೇ ಹೀಕಿ ಸುಖ ಮೇ ಚಲೇ ಜಾತೆ ಹೇ ಅವರು ಸುಖದ ಜಗತ್ತಿಗೆ ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಜೈಸೆ ಹಿಂದೂ ಧರ್ಮ ವಾಲೆ ಕಹತ್ತೆ ಹೇಕಿ ಸ್ವರ್ಗವಾಸಿ ಹುವ ತೋ ಜರೂರ್ ನರಕ್ ಮೇ ತಾನ. ಹೇಗೆ ಹಿಂದೂ ಧರ್ಮದವರು ಹೇಳುತ್ತಾರೆ ಇಂಥವರು ಸ್ವರ್ಗವಾಸಿ ಆದರು ಎಂದು. ಅವರು ಈಗ ಸ್ವರ್ಗವಾಸಿ ಆಗಿದ್ದಾರೆ ಅಂದ ಮೇಲೆ ಇಲ್ಲಿಯವರೆಗೂ ಮೊದಲು ಅವರು ನರಕದ ನಿವಾಸಿಗಳೇ ಆಗಿದ್ದರು ತಾನೆ. ಅಭಿ ಸ್ವರ್ಗ ಮೇ ಗಯ ತುಮಾರೇ ಮುಖ್ ಮೇ ಗುಲಾಬ್ ಈಗ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಎಂದು ನೀವು ಹೇಳುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಬಾಯಲ್ಲಿ ಗುಲಾಬ್ ಜಾಮುನ್. ಜಬ್ ಸ್ವರ್ಗವಾಸಿ ಹುವ ಫಿರ್ ಉನ್ಕು ನರಕ್ಕೆ ಅಸುರಿ ವೈಭವ್ ಕ್ಯೂ ಕಿಲಾತೆ ಹೋ. ಅವರು ಸ್ವರ್ಗವಾಸಿ ಆಗಿದ್ದಾರೆ ಅಂದ ಮೇಲೆ ಪುನಃ ಅವರಿಗೆ ಈ ನರಕದ ಅಸುರಿ ವೈಭವವನ್ನು ಏಕೆ ಊಟ ಮಾಡಿಸುತ್ತೀರಾ. ಪಿತೃ ಕಿಲಾತೆ ಹೇನ ಪಿತೃಗಳಿಗೆ ಊಟ ಮಾಡಿಸುತ್ತಾರೆ ತಾನೆ. ಬಂಗಾಲ್ ಮೇ ಮಚ್ಲಿ ಅಂಡೆ ಆದಿ ಕಿಲಾತೆ ಹೇ ಬಂಗಾಳದಲ್ಲಿ ಮೀನು ಮೊಟ್ಟೆ ಎಲ್ಲವನ್ನೂ ಕೂಡ ತಿನ್ನಿಸುತ್ತಾರೆ. ಅರೆ ಉನ್ಕೋ ಯಾ ಸಬ್ ಕಾನೆ ಕಿ ದರ್ಕಾರ್ ಕ್ಯಾ ಹೇ ಅವರು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂದ ಮೇಲೆ ಈ ಎಲ್ಲಾ ವಸ್ತುವನ್ನು ತಿನ್ನುವ ಅವಶ್ಯಕತೆ ಅವರಿಗೆ ಏನಿದೆ. ವಾಪಸ್ ಕೋಯಿ ಜಾನಹಿ ಸಕ್ತ ಆದರೆ ಯಾರು ಈಗಲೇ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಜಬ್ ಕಿ ಪಹಲೆ ನಂಬರ್ ವಾಲೋಂಕು ಚೌರಾಸಿ ಜನಂ ಲೇನಾ ಪಡ್ತಾ ಹೇ ಮೊದಲನೇ ನಂಬರ್ನ ಆತ್ಮ ಕೂಡ ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇಸ್ ಜ್ಞಾನ್ ಮೇ ಕೋಯಿ ತಕ್ಲೀಫ್ ನಯಿ ಹೇ ಈ ಜ್ಞಾನ ಮಾರ್ಗದಲ್ಲಿ ಯಾವ ಕಷ್ಟವೂ ಇಲ್ಲ. ಭಕ್ತಿ ಮಾರ್ಗ ಮೇ ಕಿತ್ನಿ ಮೆಹನತ್ ಹೇ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕಷ್ಟ ಇದೆ. ರಾಮ್ ರಾಮ್ ಜಪ್ತೆ ರೋಮಾಂಚ್ ಕಡೆ ಹೋ ಜಾತೆ ಹೇ ರಾಮ ರಾಮ ಎಂದು ಜಪ ಮಾಡುತ್ತ ರೋಮಾಂಚನ ಆಗುತ್ತದೆ. ಯಾ ಸಬ್ ಹೇ ಭಕ್ತಿ ಮಾರ್ಗ ಇದೆಲ್ಲವೂ ಭಕ್ತಿ ಮಾರ್ಗ ಆಗಿದೆ. ಯಾ ಸೂರ್ಯ ಚಾಂದ್ ಆದಿ ರೋಶ್ನಿ ಕರ್ನೆ ವಾಲೆ ಹೇ ಯಾ ದೇವತಾ ತೋಡೆಯಿ ಹೇ ವಾಸ್ತವ ಮೇ ಜ್ಞಾನ್ ಸೂರಿ ಜ್ಞಾನ್ ಚಂದ್ರಮ ಅವ್ರ ಜ್ಞಾನ್ ಸಿತಾರೆ ಯಹಾ ಕಿ ಮಹಿಮಾ ಹೇ ಈ ಸೂರ್ಯ ಚಂದ್ರ ಎಲ್ಲರೂ ಕೂಡ ಪ್ರಕಾಶವನ್ನು ನೀಡುವವರಾಗಿದ್ದಾರೆ. ಅವರು ದೇವತೆಗಳಲ್ಲ. ವಾಸ್ತವದಲ್ಲಿ ಜ್ಞಾನ ಸೂರ್ಯ ಶಿವತಂದೆ ಆಗಿದ್ದಾರೆ. ಜ್ಞಾನ ಚಂದ್ರ ಬ್ರಹ್ಮ ತಂದೆ ಆಗಿದ್ದಾರೆ. ಜ್ಞಾನದ ನಕ್ಷತ್ರಗಳು ನೀವಾಗಿದ್ದೀರಾ. ಇದು ಇಲ್ಲಿಯ ಮಹಿಮೆ ಆಗಿದೆ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾಕಿರಿಯ ಮುಖ್ಯ ಸಾರ್ ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಇಸ್ ಅಂತಿಮ್ ಚೌರಾಸಿವೆ ಜನಮ್ಮೆ ಕೋಯಿ ಬಿ ಪಾಪ್ ಕರ್ಮ ವಿಕರ್ಮ ನಹಿ ಕರ್ನಾ ಹೇ. ಈ ಅಂತಿಮ 84ನೆಯ ಜನ್ಮದಲ್ಲಿ ಯಾವುದೇ ಪಾಪಕರ್ಮ ಅಥವಾ ವಿಕರ್ಮವನ್ನು ಮಾಡಬಾರದು. ಪುಣ್ಯಾತ್ಮ ಬನ್ನೇಕ ಪೂರಾ ಪುರುಷಾರ್ಥ ಕರ್ನಾ ಹೇ ಪುಣ್ಯಾತ್ಮರಾಗುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು.
ಸಂಪೂರ್ಣ ಪಾವನ್ ಬನ್ನಾ ಹೇ, ಸಂಪೂರ್ಣ ಪಾವನರಾಗಬೇಕು. ಸೆಕೆಂಡ್ ಪಾಯಿಂಟ್, ಅಪ್ನಿ ಬುದ್ಧಿ ಕೋ ಪಾರಸ್ ಬುದ್ಧಿ ಬನಾನೆ ಕೆ ಲಿಯೆ ದೇಹ ಕೆ ಸಬ್ ಸಂಬಂಧೋ ಕೋ ಭೂಲ್ ದೇಹಿ ಅಭಿಮಾನಿ ಬನ್ನೆ ಕಾ ಅಭ್ಯಾಸ ಕರ್ನಾ ಹೇ. ತಮ್ಮ ಬುದ್ಧಿಯನ್ನು ಪಾರಸ ಬುದ್ಧಿಯನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ದೇಹದ ಎಲ್ಲಾ ಸಂಬಂಧವನ್ನು ಮರೆತು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ವರದಾನ್ ಕಂಪನಿ ಅವರ್ ಕಂಪ್ಯಾನಿಯನ್ ಕು ಸಮಸ್ಕರ್ ಸಾತ್ ನಿಭಾನೆ ವಾಲೆ ಶ್ರೇಷ್ಠ ಭಾಗ್ಯವಾನ್ ಭವ. ಇಂದಿನ ವರದಾನ ಆಗಿದೆ ಜೊತೆ ಮತ್ತು ಜೊತೆಗಾರನ ಬಗ್ಗೆ ಅರ್ಥ ಮಾಡಿಕೊಂಡು ಜೊತೆಯನ್ನು ನಿಭಾಯಿಸುವಂತಹ ಶ್ರೇಷ್ಠ ಭಾಗ್ಯಶಾಲಿಗಳಾಗಿ. ಡ್ರಾಮಾ ಕೆ ಭಾಗ್ಯ ಪ್ರಮಾಣ ಆಪ್ ತೋಡಿಸಿ ಆತ್ಮಾಯೇ ಹೋ ಜಿನೆ ಸರ್ವ ಪ್ರಾಪ್ತಿ ಕರಾನೆ ವಾಲಿ ಶ್ರೇಷ್ಠ ಬ್ರಾಹ್ಮಣೋ ಕಿ ಕಂಪನಿ ಮಿಲಿ ಹೇ. ನಾಟಕದ ಭಾಗ್ಯದ ಪ್ರಮಾಣ ಕೇವಲ ಕೆಲವು ಆತ್ಮರಾದ ನಿಮಗೆ ಸರ್ವ ಪ್ರಾಪ್ತಿಯನ್ನು ಮಾಡಿಸುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮರ ಜೊತೆ ಸಿಕ್ಕಿದೆ. ಸಚ್ಚೆ ಬ್ರಾಹ್ಮಣೋ ಕಿ ಕಂಪನಿ ಚಡ್ತಿ ಕಲಾವಾಲಿ ಹೋತಿ ಹೇ. ಸತ್ಯ ಬ್ರಾಹ್ಮಣರ ಜೊತೆ ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತದೆ. ಬೇ ಕಭಿ ಐಸಿ ಕಂಪನಿ ನಹಿ ಕರೆಂಗೆ ಜೋ ಟಹರ್ತಿ ಕಲಾಮೆ ಲೇ ಜಾಯ್. ಸತ್ಯ ಬ್ರಾಹ್ಮಣರು ನಿಲ್ಲುವ ಕಲೆಗೆ ಕರೆದುಕೊಂಡು ಹೋಗುವಂತಹ ಬ್ರಾಹ್ಮಣ ಆತ್ಮರ ಸಂಘದಲ್ಲಿ ಬರುವುದಿಲ್ಲ. ಜೋ ಸದಾ ಶ್ರೇಷ್ಠ ಕಂಪನಿ ಮೇ ರಹತೆ ಅವ್ರ ಏಕ್ ಬಾಪ್ ಕೋ ಅಪ್ನ ಕಂಪ್ಯಾನಿಯನ್ ಬನಾಕರ್ ಉನ್ಸೆ ಹಿ ಪ್ರೀತ್ ಕಿ ರೀತಿ ಬಾತೆ ಹೇ ವಹಿ ಶ್ರೇಷ್ಠ ಭಾಗ್ಯವಾನ್ ಹೇ. ಯಾರು ಸದಾ ಶ್ರೇಷ್ಠ ಸಂಘದಲ್ಲಿ ಇರುತ್ತಾರೆ ಮತ್ತು ಒಬ್ಬ ತಂದೆಯನ್ನು ತಮ್ಮ ಜೊತೆಗಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯ ಜೊತೆ ಪ್ರೀತಿಯ ರೀತಿಯನ್ನು ನಿಭಾಯಿಸುತ್ತಾರೆ ಅವರೇ ಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದಾರೆ. ಶ್ಲೋಗನ್ ಮನ್ ಔರ್ ಬುದ್ಧಿ ಕೋ ಏಕ ಹಿ ಪವರ್ಫುಲ್ ಸ್ಥಿತಿ ಮೇ ಸ್ಥಿತ್ ಕರ್ನ ಯಹಿ ಏಕಾಂತವಾಸಿ ಬನ್ನಾ ಹೇ. ಇಂದಿನ ಶ್ಲೋಗನ್ ಆಗಿದೆ ಮನಸ್ಸು ಮತ್ತು ಬುದ್ಧಿಯನ್ನು ಒಂದೇ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತ ಮಾಡುವುದೇ ಏಕಾಂತವಾಸಿ ಆಗುವುದಾಗಿದೆ. ಒಳ್ಳೆಯದು. ಓಂ ಶಾಂತಿ.